ಬಜೆಟ್ ಅಧಿವೇಶನ ನಂತರ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಫೆಬ್ರವರಿ 17ರ ಬಳಿಕ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯ ಮಹತ್ವದ ಬೆಳವಣಿಗೆ? ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧ ಆಪರೇಷನ್ ಹಸ್ತ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಲಿ ಮಾಜಿ ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಾಳ ಹಾಕಲಿದ್ದಾರೆ. ಕಾಂಗ್ರೆಸ್ ಸೇರೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರಂತೆ ಆ ನಾಯಕರು. ಬಜೆಟ್ ಅಧಿವೇಶನದ ನಂತರ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ 15 ಜನ ಅನ್ನುವಂತ ಪ್ರಶ್ನೆಯೂ ಕಾಡ್ತಾ ಇದೆ. ರಾಜ್ಯಕ್ಕೆ ಮೋದಿ ಆಗಮನದ ವೇಳೆಯೇ ಬಿಜೆಪಿಗೆ ಆಘಾತ ಆಗಾದ್ರೆ ಆಘಾತ. ಆಪರೇಷನ್ ಹಸ್ತದಿಂದ ರಾಜ್ಯ ಬಿಜೆಪಿ ಛಿದ್ರವಾಗುತ್ತ. ಹಾಗಾದ್ರೆ ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರುವಂತಹ ಆ ನಾಯಕರುಗಳು ಯಾರು ಅನ್ನುವಂತಹ ಕುತೂಹಲ ಸಹಜವಾಗೇ ಇದೆ. ಗಮನಿಸಬೇಕು ಯಾರು ಹಾಗಾದ್ರೆ ಕಾಂಗ್ರೆಸ್ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸೇರ್ತಾರೆ ಅಂತ ಫೆಬ್ರವರಿಯಲ್ಲಿ ಪಕ್ಷಾಂತರ ಪರ್ವ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಗೋಳಿಹಟ್ಟಿ ಶೇಖರ್, ನೆಹರು ಓಲೇಕರ್, ಎಟಿ ರಾಮಸ್ವಾಮಿ, ನಾರಾಯಣಗೌಡ, ಎಸ್ ಟಿ ಸೋಮಶೇಖರ್, ನಂದೀಶ್ ರೆಡ್ಡಿ, ಪೂರ್ಣಿಮಾ ಶ್ರೀನಿವಾಸ್, ಎಚ್ ವಿಶ್ವನಾಥ್, ಶಿವಲಿಂಗೇಗೌಡ, ಮುನಿರತ್ನ, ಭೈರತಿ ಬಸವರಾಜ್ ಅವರಿಗೂ ಕಾಂಗ್ರೆಸ್ ಗಾಳವನ್ನು ಹಾಕಿದೆ. ಈಗಾಗಲೇ ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೇಳ್ತಾ ಇದ್ರು ಕಾಂಗ್ರೆಸ್ಗೆ ಬರ್ತಾರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ ಅಂತ. ಅದರಲ್ಲೂ ಕೂಡ ಸುಮಾರು 15 ಜನರು ಹಾಗಾದ್ರೆ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ? ಜೆಡಿಎಸ್ ಹಾಗೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಈ ಎಲ್ಲ ನಾಯಕರುಗಳು ಸೇರ್ತಾರನ್ನುವಂಥ ಕುತೂಹಲ ಈಗ ಸಹಜವಾಗಿ ಮನೆ ಮಾಡಿದೆ. ಬಜೆಟ್ ಅಧಿವೇಶನದ ನಂತರ ರಾಜ್ಯ ರಾಜಕೀಯದಲ್ಲಿ ಆಗುವಂತಹ ಬೆಳವಣಿಗೆಗಳು ಇದು ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 17ರ ಬಳಿಕ ರಾಜ್ಯದಲ್ಲಿ ಇಂಥದ್ದೊಂದು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಆಪರೇಷನ್ ಹಸ್ತ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧ ಆಪರೇಷನ್ ಹಸ್ತ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಪಕ್ಷಾಂತರ ಆಗೋದು ಸರ್ವೇ ಸಾಮಾನ್ಯ. ಅದು ಕೂಡ ಈಗ ಆಪರೇಷನ್ ಹಸ್ತ ಹಾಗೆ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಸಾಕಷ್ಟು ಜನ ನಾಯಕರುಗಳು ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾಹಿತಿ. 17ರ ನಂತರವೇ ಇದಕ್ಕೊಂದು ಸ್ಪಷ್ಟವಾದಂಥ ಚಿತ್ರಣ ಸಿಗಲಿದೆ. ಈಗ ರಾಜ್ಯದಲ್ಲಿ ಆಪರೇಷನ್ ಹಸ್ತದ್ದೇ ಮಾತುಗಳು ಕೇಳಿ ಬರ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಕೈ ಆಪರೇಷನ್ ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ. ಜೋಶ್ನಲ್ಲಿದ್ದವರಿಗೆ ಈಗ ಬಿಗ್ ಶಾಕ್ ಅನ್ನು ನೀಡುವುದಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ. ರಾಜ್ಯದ ಚುನಾವಣೆಗೆ ವಿನೂತನವಾದಂತಹ ತಂತ್ರಗಾರಿಕೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಹೇಗಾದರೂ ಮಾಡಿ ಚುನಾವಣೆಯನ್ನು ಗೆಲ್ಲಲೇಬೇಕು. ಇನ್ನು ಕಾಂಗ್ರೆಸ್ ಇಲ್ಲಿ ಹೇಳಿರೋದನ್ನು ಗಮನಿಸ್ಬೋದು, ಎಲ್ಲೆಲ್ಲಿ ಅಭ್ಯರ್ಥಿಗಳು ವಿನ್ ಆಗ್ತಾರೆ ಅವರಿಗೆ ಮಾತ್ರ ಟಿಕೆಟನ್ನು ಘೋಷಣೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಈ ಆಪರೇಷನ್ ಹಸ್ತ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಈಗ ಫೆಬ್ರವರಿ 17ರ ಬಳಿಕ ಆಪರೇಷನ್ ಹಸ್ತ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ, ಮಹತ್ವದ ಬೆಳವಣಿಗೆಗಳಾಗುತ್ತೆ ಅಂತ. ಆಗ್ಬಹುದಾ ಸುಮಾರು 15 ಜನರು ನಾಯಕರು ಬರ್ತಾರೆ ಅಂತ, ಬರಬಹುದಾ? ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ದೃಷ್ಟಿ ಏನು, ಚುನಾವಣೆ ಹತ್ರ ಬರ್ತಾ ಇದೆ. ಹತ್ರ ಬರ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಮೂರು ಪಕ್ಷದಲ್ಲೂ ಸಹ ಆಪರೇಷನ್ ಹಸ್ತ, ಆಪರೇಷನ್ ಜೆಡಿಎಸ್, ಆಪರೇಷನ್ ಕಮಲ ಅನ್ನೋ ಒಂದು ಮಾತು ಸಹ ಕೇಳ್ಬರ್ತಾ ಇದೆ. ಆದ್ರೆ ಪ್ರಮುಖವಾಗಿ ಜಾಸ್ತಿ ಇದೀಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷದಿಂದ ಕೆಲವೊಂದಿಷ್ಟು ಶಾಸಕರು ಏನು ಬಿಜೆಪಿಗೆ ಹೋಗಿದ್ರು ಅವರನ್ನ ಕರೆತರೋದಕ್ಕೆ ಸಾಕಷ್ಟು ಸರ್ಕಾರ ಸ್ಥಾನ ಮಾಡ್ತಾ ಇದೆ. ದೊಡ್ಡ ಮಟ್ಟದ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆ ಒಂದು ಭಾಗವಾಗಿ ಆಪರೇಷನ್ ಹಸ್ತ ಅನ್ನೋ ಒಂದು ಹೆಸರಿನಲ್ಲಿ ಇದೀಗ ಸುಮಾರು 10ರಿಂದ 15 ಮಂದಿ ಶಾಸಕರನ್ನ ಪಕ್ಷಕ್ಕೆ ಕರೆತರೋದಕ್ಕೆ ದೊಡ್ಡ ಮಟ್ಟದ ಸ್ಕೆಚ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ, ಮತ್ತೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಸಹ ಮಾಡಿದ್ದಾರೆ ಅಂತ ಸಹ ಹೇಳಲಾಗಿದೆ. ಏನ್ ಚುನಾವಣೆ ಸಮೀಪುವ ಹಿನ್ನೆಲೆಯಲ್ಲಿ ಈಗ ಬಜೆಟ್ ಸೆಷನ್ ಇದೆ, ಬಜೆಟ್ ಸೆಷನ್ ಮುಗಿದ ಬಳಿಕ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಆಗುತ್ತೆ ಅಂತ ಸಹ ಹೇಳಲಾಗಿದೆ. ಕೆಲವೊಂದಿಷ್ಟು ಮಂದಿ ಕಾಂಗ್ರೆಸ್ಗೆ ನೇರವಾಗಿ
ಬರೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ಅದರ ಪ್ರಮುಖವಾಗಿ ಜೆಡಿಎಸ್ ನ ಕೆಲವೊಂದಿಷ್ಟು ನಾಯಕರನ್ನು ನೋಡಬಹುದಾಗಿದೆ. ಎಟಿ ರಾಮಸ್ವಾಮಿ ಆಗಿರ್ಬೋದು, ಶುಲಿಕೇಗೌಡ ಆಗಿರ್ಬೋದು, ಇನ್ನು ಅನೇಕ ಮಂದಿ ಕಾಂಗ್ರೆಸ್ ಬಾಗಿಲನ್ನು ತಟ್ಟಿರ್ತಕ್ಕಂಥದ್ದು. ಅವರು ಇನ್ನೂ ಅಧಿಕೃತವಾಗಿ ಕಾಂಗ್ರೆಸ್ ನ ಸೇರ್ಪಡೆ ಆಗಿಲ್ಲ. ಹೀಗಾಗಿ ಬಜೆಟ್ ಸೆಷನ್ ಮುಗಿದ ಬಳಿಕ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತು ಸಹ ಕೇಳಬಹುದಾಗಿದೆ. ಅದಾದ ಬಳಿಕ ಕೆಲವೊಂದಿಷ್ಟು ವಲಸೆ ಹೋಗಿರ್ತಕ್ಕಂತಹ ಶಾಸಕರು ಸಹ ಮತ್ತೆ ಪುನಃ ತಮ್ಮ ತವರು ಪಕ್ಷಕ್ಕೆ ವಾಪಸ್ ಬರ್ತಾರೆ ಅನ್ನೋ ಮಾತು ಸಹ ಕೇಳಬಹುದಾಗಿದೆ. ಅದು ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಇನ್ನಷ್ಟೇ. ಥ್ಯಾಂಕ್ ಯು ರಾಘವೇಂದ್ರ. ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.